ನಮಸ್ಕಾರ ವೀಕ್ಷಕರೇ, ಜನರಿಗೂ ಮುಂದೆ ಸ್ವಾಗತ. ವಾರ್ತೆಗಳ ವಿವರ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿ, ಚರಂಡಿ ಕಾಮಗಾರಿ ಸ್ಥಗಿತಕ್ಕೆ ಪುರಸಭೆ ಸದಸ್ಯರ ಒತ್ತಾಯ. ಮುದ್ದೇಬಿಹಾಳ್ ನಗರದಲ್ಲಿ ಹುನಗುಂದ್ ಮುದ್ದೇಬಿಹಾಳ್ ತಾಳಿಕೋಟಿ ಮಾರ್ಗವಾಗಿ ರಾಜ್ಯ ಹೆದ್ದಾರಿ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಸಲಾಗಿದ್ದು, ಚರಂಡಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸಂಬಂಧಿಸಿದ ಗುತ್ತಿಗೆದಾರರು ಸೂಚಿಸಬೇಕೆಂದು ಪುರಸಭೆ ನೂತನ ಸದಸ್ಯರು ಮುಖ್ಯಾಧಿಕಾರಿಗೆ ಆಗ್ರಹಿಸಿದ ಘಟನೆ ನಡೆದಿದೆ. ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ಪುರಸಭೆ ನೂತನ ಸದಸ್ಯರು ಪುರಸಭೆಯ ಹಳೆ ಚರಂಡಿ ಸಮೀಪಕ್ಕೂ ಹೊಸದಾಗಿ ಮಾಡುತ್ತಿರುವ ಚರಂಡಿ ಕಾಮಗಾರಿ ಆಗುತ್ತಿಲ್ಲ, ರಸ್ತೆ ಇಕ್ಕಟ್ಟಾಗಲಿದೆ ಎಂದು ಹೇಳಿದರು. ಪುರಸಭೆ ಸದಸ್ಯ ಬಸವರಾಜ್ ಮುರಾರ್ ಮಾತನಾಡಿ, ಕಾಮಗಾರಿ ಸರಿಯಾಗಿ ಆಗುತ್ತಿಲ್ಲ, ಮೊದಲು ಚರಂಡಿ ಮಾಡಿ ಎಂದರು, ಮಾಡದೆ ರಸ್ತೆ ಮಾಡುತ್ತಿದ್ದಾರೆ, ಯಾರದೋ ಪೂರ್ವಾಕುಳಾಗಿ ಅಧಿಕಾರಿಗಳು ಗುತ್ತಿಗೆದಾರರು ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಜಿ ಸದಸ್ಯ ಮನೋಹರ್ ತುಪ್ಪದ ಮಾತನಾಡಿ, ಈಗಾಗಲೇ ಈ ರಸ್ತೆಯಲ್ಲಿ ಕೆಲವು ಕಡೆಗಳಲ್ಲಿ ಅತಿಕ್ರಮಣಗಳಿಲ್ಲದೆ ಸಾಕಷ್ಟು ವಿಸ್ತಾರವಾದ ಜಾಗ ಇದೆ. ಈಗಾಗಲೇ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದ ಎರಡೂ ಬದಿಯಲ್ಲಿ ಮತ್ತು ಬಸವೇಶ್ವರ ವೃತ್ತದಿಂದ ಹಳ್ಳಿಗೇರಿ ಕ್ರಾಸ್ ವರೆಗೆ ಈ ಹಿಂದೆ ಪುರಸಭೆಯಿಂದ ಚರಂಡಿ ನಿರ್ಮಿಸಲಾಗಿದೆ, ಅವುಗಳನ್ನು ಗಣನೆ ತೆಗೆದುಕೊಂಡಿಲ್ಲ ಎಂದು ದೂರಿದರು. ಸಿಟಿಎಸ್ ಮ್ಯಾಪಿನ ಪ್ರಕಾರ ರಸ್ತೆ ಎಷ್ಟು ಅಗಲಿದೆ ಆ ಮಟ್ಟದಲ್ಲಿ ಕೆಲಸ ಆಗಬೇಕು. ಹಳೆ ಗಟ್ಟರ ಅಲ್ಲದೆ ಅಲ್ಲಿವರೆಗೆ ರಸ್ತೆ ಮಾಡಿದರೆ ಅಂದರೆ ಮುಂದಿನ 10 ವರ್ಷದ ಫ್ಯೂಚರ್ದಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ದು ಇವಾಗ ಒಳ್ಳೆಯದಾಗ್ತದೆ. ಅದು ಬಿಟ್ಟು ಈಗಿನ ಇದು ಮಾಡಿದ್ರಪ್ಪ ಅಂದರೆ ಮತ್ತೆ ಇವತ್ತು ನಿಲ್ದಾಣ ಮತ್ತೆ ಪರಿಸ್ಥಿತಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗುತ್ತಿರುವ ಚರಂಡಿ ರಸ್ತೆ ಕಾಮಗಾರಿಯನ್ನು ಸದ್ಯಕ್ಕೆ ಸ್ಥಗಿತಗೊಳ್ಳಬೇಕೆಂದು ಹೋರಾಟಗಾರರು ಸದಸ್ಯರು ಆಗ್ರಹಿಸಿದರು. ಪುರಸಭೆ ಸದಸ್ಯರಾದ ಶಾಜಾಬಿ ಹುಣಸಗಿ, ಮುಖಂಡರಾದ ಸಂಗಣ್ಣವರ ಪಾಟೀಲ್, ರುದ್ರಗೌಡ ಅಂಗಡಿಗೇರಿ, ಸಿಜಿ ವಿಜಯಕರ್, ವೆಂಕಟೇಶ್ ಕುಲಕರ್ಣಿ ಮತ್ತು ಇತರರು ಇದ್ದರು. ಮುಖ್ಯಾಧಿಕಾರಿಯಿಂದ ಹಾರಿಕೆ ಉತ್ತರ. ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿ ನಿರ್ವಹಿಸಲಾಗುತ್ತಿದೆ ಎಂಬ ಬಗ್ಗೆ ಸದಸ್ಯರು ಇತ್ತ ದೂರುತ್ತಿದ್ದರೆ, ಅತ್ತ ಬೈಕ್ ಮೇಲೆ ಬಂದಿದ್ದ ಮುಖ್ಯಾಧಿಕಾರಿ ಎಸ್ಎಫ್ ಯುಗರ್ ಅವರು ಸದಸ್ಯರ ಮಾತುಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ. ಕಾಮಗಾರಿ ನಾವು ಮಾಡುತ್ತಿಲ್ಲ, ಸಂಬಂಧಿಸಿದ ಇಲಾಖೆ ಹಾಗೂ ಗುತ್ತಿಗೆದಾರರಿಗೆ ದೂರವಾಣಿ ಕರೆ ಮಾಡಿದ್ದಾರೆ, ಅವರೇ ಮಾತನಾಡಿದ್ದಾರೆ, ನನಗೆ ಹೆಚ್ಚು ತಿಳಿದಿಲ್ಲ ಎಂದು ಸುದ್ದಿಗಾರರಿಗೆ ಮುಖ್ಯಾಧಿಕಾರಿ ಯುಗರ್ ಹಾರಿಕೆ ಉತ್ತರ ನೀಡಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.